ಇಸಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಚಲಿಸ್ತಾ ಇದ್ದಂತಹ ಗಾರ್ಮೆಂಟ್ಸ್ ಟೆಂಪೋದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ನಡೆದಿದೆ. ಹಿಂಬದಿ ಟೈರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಇದಾಗಿದೆ. ಈ ಕುರಿತ ಬ್ರೇಕಿಂಗ್ ನ್ಯೂಸ್ ಬನ್ನಿ ನೋಡೋಣ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಚಲಿಸ್ತಾ ಇದ್ದಂತಹ ಒಂದು ಗಾಡಿಯಲ್ಲಿ ಟೈರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ನಡೆದಿದೆ. ಗಾರ್ಮೆಂಟ್ಸ್ ಟೆಂಪೋದಲ್ಲಿ ಆ ಒಂದು ಹಿಂಬದಿ ಟೈರ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಸ್ಥಳೀಯರ ಸಮಯ ಪ್ರಜ್ಞೆ ಆ ಒಂದು ಗಾಡಿಯ ಚಾಲಕನ ಗಮನಕ್ಕೆ ತರ್ತಾರೆ, ಬೆಂಕಿ ಹತ್ಕೊಂಡಿದೆ ಅಂತ. ಹಾಗಾಗಿ ಬಹುದೊಡ್ಡ ಅವಘಡ ಒಂದು ಕ್ಷಣದಲ್ಲಿ ತಪ್ಪಿರುವಂತಹ ಘಟನೆ ಇದಾಗಿದೆ. ಸುಮಾರು 35 ಕಾರ್ಮಿಕರನ್ನ ಹೊತ್ತೊಯ್ತಾದಂತಹ ಒಂದು ಟೆಂಪೋ ವಾಹನ ಅದಾಗಿರುತ್ತೆ. ಮಾದನಾಯಕನಹಳ್ಳಿ ಟೈಕ್ಸ್ ಫೋರ್ಟ್ ಕಂಪನಿಗೆ ಸೇರಿದಂತಹ ವಾಹನ ಇದಾಗಿದೆ. ದಾಬಸ್ಪೇಟೆ ಬಳಿ ಮಿನಿ ಬಸ್ ಆಗಮಿಸ್ತಾ ಇದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಮಧುಗಿರಿಯ ಎರಂಟವಾಳದಿಂದ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದಂತಹ ವಾಹನ ಇದು. ಮಧುಗಿರಿಯಿಂದ ಬಂದಿದೆ ಟುವರ್ಡ್ಸ್ ದಾಬಸ್ಪೇಟೆ. ಇನ್ನು ಸೂಕ್ತ ತಪಾಸಣೆ ಇಲ್ಲದೆ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಅಂತ ಆರೋಪಿಸಲಾಗ್ತಾ ಇದೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು. ಸೊ ಸದ್ಯ ಅದೃಷ್ಟವಶಾತ್ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದ ಅದಕ್ಕೆ ಮುಂಚೆ ಸಮಯ ಪ್ರಜ್ಞೆಯಿಂದ ಇವುದು ಆಗ್ಬೋದಾಗಿದ್ದಂತಹ ದೊಡ್ಡ ಅಚಾತುರ್ಯ ತಪ್ಪಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ತಗ್ಗಿ ಗುಪ್ಪೆ ಶ್ರೀಧರ್. ಶ್ರೀಧರ್, ಏನಿದೆ ಘಟನೆ, ಯಾತಕ್ಕಾಗಿ ಆ ಥರ ಬೆಂಕಿ ಕಾಣಿಸ್ಕೊಂಡಿರಬಹುದಂತೆ? ಸೊ ಅದೃಷ್ಟವಶಾತ್ ಯಾವುದೇ ರೀತಿಯ ಅವಘಡಗಳು ಸಂಭವಿಸೋಕ್ಕೂ ಮುಂಚೆ ಎಚ್ಚೆತ್ಕೊಂಡಿದ್ದಾರೆ ಅಂತ? ಶಾಲಿನಿ, ಏನಂತ ಹೇಳಿದ್ರೆ ಇದು ಬೆಳ್ಳಂಬೆಳಿಗ್ಗೆ ಆದ್ರೆ ಹಲವಾರು ಕಾರ್ಮಿಕರನ್ನ ಅಂದ್ರೆ ಗ್ರಾಮೀಣ ಪ್ರದೇಶಗಳಿಂದ ಹಲವಾರು ಜಿಲ್ಲೆಗಳಿಂದ ಬೆಂಗಳೂರಿಗೆ ಒಂದು ಗಾರ್ಮೆಂಟ್ಸ್ ಕಂಪ್ನಿಗೆ ಕರ್ಕೊಂಡು ಹೋಗೋ ಅಂತ ಪ್ರಯತ್ನಗಳು ನಡೀತಾ ಇರ್ತವೆ. ಈ ಒಂದು ನಿಟ್ಟಿನಲ್ಲಿ ಒಂದು ಗಾರ್ಮೆಂಟ್ಸ್ ಕಂಪ್ನಿ ಅಂದ್ರೆ ಮಾದನಾಯಕನಹಳ್ಳಿಯ ಒಂದು ಗಾರ್ಮೆಂಟ್ಸ್ ನ ವಾಹನ ಒಂದು ಅಂದ್ರೆ ಡ್ರೈವರ್ ನೆಗ್ಲಿಜಿಯನ್ಸಿ ಅಂತಾನೆ ಹೇಳ್ಬೋದು. ಆ ಒಂದು ಇದ್ರಲ್ಲಿ ಆ ಮಧುಗಿರಿಯಿಂದ ಬರ್ಬೇಕಾದ್ರೆ ಅಂದ್ರೆ ದಾಬಸ್ಪೇಟೆನಲ್ಲಿ ಬಂದಾಗ ಹಿಂದೆಗಡೆ ಟೈರ್ ನಲ್ಲಿ ಬೆಂಕಿ, ಆಕಸ್ಮಿಕ ಬೆಂಕಿ. ಆದ್ರೂ ಆ ಒಂದು ಅಲ್ಲಿನ ಕಾರ್ಮಿಕರು ಹೇಳೋ ಪ್ರಕಾರ ಮಹಿಳಾ ಕಾರ್ಮಿಕರು 20 ಕಿಲೋಮೀಟರ್ ಇಂದನೆ ಅಂದ್ರೆ ಕೊರಟಗೆರೆ ಹತ್ರ ಬಂದಾಗಲೇ ನಾವು ಹೇಳ್ದೋ ಏನೋ ಸ್ಮೆಲ್ ಅಂದ್ರೆ ಏನೋ ಅದಕ್ಕೆ ಸಂಬಂಧಪಟ್ಟಂತ ಸ್ಮೆಲ್ ಬರ್ತಾ ಐತೆ ಅಂತ ಹೇಳ್ಬೋದು. ಆದ್ರೂ ಡ್ರೈವರ್ ನೆಗ್ಲಿಜಿಯನ್ಸಿಯಿಂದ ಇಷ್ಟು ದೂರ ಬಂದಿದ್ದಾರೆ, ಇಲ್ಲಿ ಬೆಂಕಿ ಹತ್ಕೊಂಡಿದೆ. ಈ ಬೆಂಕಿ ಘಟನೆ ಕಂಡಿರೋದು ಯಾವ ತರ ಅಂತ ಹೇಳಿದ್ರೆ ಆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಚಲಿಸ್ಬೇಕಾದ್ರೆ ಪಕ್ಕದಲ್ಲಿರೋ ಅಂತ ಆ ಟೂ ವೀಲರ್ ನಲ್ಲಿ ಹೋಗೋ ಅಂತ ಸಾರ್ವಜನಿಕರಿಗೂ ನೋಡಿ ಹೇಳದಂತ ಟೈಮಲ್ಲಿ ಆ ಒಂದು ಗಾಡಿನ ಸೈಡ್ ಹಾಕಿ ಅಲ್ಲಿಂದ ಕಾರ್ಮಿಕರೆಲ್ಲ ಇಳಿದಿದ್ದಾರೆ ಶಾಲಿನಿ. ಈ ಒಂದು ದೊಡ್ಡ ದುರಂತನೇ ತಪ್ಪಿದೆ ಅಂತಾನೆ ಹೇಳ್ಬಹುದು. ಸೊ ಅದರ ಜೊತೆ ನಿಟ್ಟೆಸರು ಬಿಟ್ಟಿರ್ತಾರೆ, ಬಹುಶಃ ಆ ಒಂದು ಗಾಡಿಲಿ ಬರ್ತಿದ್ದವರು ಯಾರಾದರೂ ಸಮಯ ಪ್ರಜ್ಞೆ ಸ್ವಲ್ಪ ಮರ್ತಿದ್ರು ಕೂಡ ಅಥವಾ ಜನಗಳ ಎಚ್ಚರಿಸದೆ ಹೋಗಿದ್ರು ಕೂಡ ಬಹಳ ದೊಡ್ಡ ಒಂದು ಅವಘಡ ಸಂಭವಿಸ್ತಾ ಇತ್ತು ಅಂತ. ಸೊ ಈ ವಾಹನ ಮಾಲೀಕರ ಮೇಲೇನಾದರೂ ಕ್ರಮ ತಗೊಳ್ಬೋದಾ? ಯಾಕೆಂದ್ರೆ ಯಾವುದೇ ಒಂದು ಗಾಡಿಯನ್ನ ಅದು ಈ ತರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅಥವಾ ಕಾರ್ಮಿಕರನ್ನ ಕರ್ಕೊಂಬರೋದಕ್ಕೆ ಬಳಸ್ತಾ ಇದ್ದಾರೆ ಅಂತಂದಾಗ ಆ ಗಾಡಿಗಳ ಕಂಡೀಷನ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಹೌದು ಶಾಲಿನಿ, ಏನಂತ ಹೇಳಿದ್ರೆ ಈ ಹಲವಾರು ಕಂಪನಿಗಳಂದ್ರೆ ಈ ಹೆಚ್ಚಿಗೆ ನಾವು ನೋಡ್ದಂಗೆ ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡೋಂತ ಅಂದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ 35 ರಿಂದ 40 ಜನ ಕಾರ್ಮಿಕರು ಅಂದ್ರೆ ಆ ಟೆಂಪೋ ಕೆಪಾಸಿಟಿ ಬಂದು 25 ಜನ ಹಾಕೋ ಅಂತ ಕೆಪಾಸಿಟಿ ಇದ್ರು 35 ರಿಂದ 40 ಜನ ಕಾರ್ಮಿಕರನ್ನ ಅದ್ರ ಜೊತೆನಲ್ಲಿ ಕೂರಿಸ್ಕೊಂಡು ಆ ಒಂದು ರಸ್ತೆನಲ್ಲಿ ಚಲಿಸ್ತಾ ಇದ್ದಂತ ವಾಹನ. ಮತ್ತೆ ಆ ಗಾಡಿ ಕಂಡೀಷನ್ ನ ನೋಡಿದ್ರೆ ಹಳೆ ಮಾಡೆಲ್ ಗಾಡಿ ತರ ಕಾಣ್ತಾ ಐತೆ. ಅದಕ್ಕೆ ಸಂಬಂಧಪಟ್ಟ RTO ಇಲಾಖೆ ಅಧಿಕಾರಿಗಳು ಈ ಒಂದು ತಪಾಸಣೆನ ನಡೆಸಬೇಕು. ಅಂದ್ರೆ ಗಾರ್ಮೆಂಟ್ಸ್ ಆಗಿರ್ಬೋದು, ಹಲವಾರು ಕಾರ್ಖಾನೆಗಳಾಗಿರ್ಬೋದು, ಈ ಒಂದು ಮಾಲೀಕರ ಅಡದಾಸೆಗೆ ಈ ಒಂದು ಕೃತ್ಯ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಶಾಲಿನಿ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್.